ದಿನಕ್ಕೊಂದು ಪುಸ್ತಕ ಪರಿಚಯ ಮಾಲಿಕೆ ಮಕ್ಕಳನ್ನು ಸಮಾಜದ ಉತ್ತಮ ಸದಸ್ಯರನ್ನಾಗಿಸುವ ಪ್ರಯತ್ನಕ್ಕೆ ಮೊದಲು ತಂದೆ ತಾಯಿಯರು ತಾವೂ ಸಮಾಜದ ಉತ್ತಮ ಸದಸ್ಯರಾಗಬೇಕು ಯಾವ ಬೀಜವನ್ನು ನೆಡುತ್ತೇವೆಯೋ ಅಂತಹ ಹಣ್ಣು ಸಿಗುತ್ತದೆ ಪಂಡಿತ ಶ್ರೀರಾಮ ಶರ್ಮಾ ಆಚಾರ್ಯರು ಪುಸ್ತಕದ ಹೆಸರು ಪ್ರಜ್ಞಾವತಾರದ ವಿಸ್ತಾರ ಪ್ರಕ್ರಿಯೆ ಇಂದು ಹೆಚ್ಚಿರುವ ದುಷ್ಪ್ರವೃತ್ತಿಗಳು ಅವಾಂಛನೀಯತೆಗಳ ಕಾರಣ ಕೇವಲ ಜನರ ತಪ್ಪು ಚಿಂತನೆ ಹಾಗೂ ಮಾಡಬಾರದ ಕೆಲಸಗಳನ್ನು ಮಾಡುವುದೇ ಆಗಿದೆ ಈ ಮೂಲ ಕಾರಣ ತಿಳಿದಾಗ ಪರಿಸ್ಥಿತಿಯನ್ನು ಬದಲಿಸಲಿಸಲು ಏನು ಮಾಡಬಹುದು ಎನ್ನುವುದೂ ತಿಳಿಯುತ್ತದೆ ಸಚ್ಚಿಂತನೆ ಹಾಗೂ ಯೋಗ್ಯ ಕರ್ಮಗಳನ್ನು ಮಾಡುವ ಜನರು ಹೆಚ್ಚಿದ ಹಾಗೆ ಸಾಮಾಜಿಕ ಪತನದ ವೇಗ ಕಡಿಮೆಯಾಗುತ್ತದೆ ತಮ್ಮ ಆಲೋಚನೆ ಹಾಗೂ ಆಚರಣೆಗಳನ್ನು ಪರಿಷ್ಕೃತಗೊಳಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಮಾಜಿಕ ಪರಿವರ್ತನೆಯ ಭಾಗವಾಗುತ್ತಾರೆ ಇಂತಹ ಒಬ್ಬೊಬ್ಬರೂ ಸೇರಿ ಅವರ ಸಂಖ್ಯೆಯೇ ಬಹುಮತಕ್ಕೆ ಬಂದಾಗ ಸಾಮಾಜಿಕ ಪತನವು ನಿಂತು ಸಾಮಾಜಿಕ ಉತ್ಥಾನ ಆರಂಭವಾಗುತ್ತದೆ ಉತ್ತಮ ಚಾರಿತ್ರ ಸಾಮಾಜಿಕ ಏಕತೆಯ ಬೀಜಗಳು ಜನರ ಮನಸ್ಸಿನಲ್ಲಿದೆ ದುರಾಸ್ಸಿಗೆಯಲ್ಲಿ ಈ ಮನೋಭೂಮಿ ಒಣಗಿಹೋಗಿದೆ ಆ ಬೀಜ ಬೆಳೆಯುವ ಅವಕಾಶ ಇಲ್ಲವಾಗುತ್ತದೆ ಸಚ್ಚಿಂತನೆ ಭಾವ ಸಂವೇದನೆಯ ಮಳೆ ಈ ಒಣಗಿದ ಭೂಮಿಯ ಮೇಲೆ ಬಿದ್ದಾಗ ಆ ಬೀಜಗಳು ಮೊಳಕೆಯೊಡೆದು ಚಿಗುರಿ ಬೆಳೆದು ಮರವಾಗುತ್ತವೆ ಹೀಗೆ ಬೆಳೆದ ಪ್ರತಿಯೊಂದು ಪ್ರತಿಯೊಂದು ಗಿಡವೂ ಬರಡು ಭೂಮಿಗೆ ತಂಪನ್ನು ನೀಡುತ್ತವೆ ಹಾಗಾಗಿ ತಮ್ಮ ವರ್ತನೆಯನ್ನು ಗಮನಿಸಿ ಅದರಲ್ಲಿ ಪರಿವರ್ತನೆ ತರುವ ಯಾವ ವ್ಯಕ್ತಿಯ ಪರಿಶ್ರಮವೂ ವ್ಯರ್ಥವಾಗುವುದಿಲ್ಲ ಈ ಸಮಯ ಯುಗ ಸಂಧಿಯ ಸಮಯವಾಗಿದೆ ಈ ಸಮಯದಲ್ಲಿ ಸಮಾಜದಿಂದ ತಾವು ತೆಗೆದಕ್ಕಿಂತ ಹೆಚ್ಚು ಸಮಾಜಕ್ಕೆ ನೀಡುವ ಜನರು ಹೆಚ್ಚುತ್ತಿದ್ದಾರೆ ಮತ್ಸಾವತರದಂತೆ ಇವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಪರಿವರ್ತನೆಯ ಮೋಡಗಳನ್ನು ತಮ್ಮೊಂದಿಗೆ ಸತ್ಯ ಯುಗವನ್ನು ತರುತ್ತಿವೆ ಈ ಪುಸ್ತಕವು ಹೇಗೆ ಈ ಪರಿವರ್ತನೆಯ ವೇಗ ಹೆಚ್ಚುತ್ತದೆ ಹೇಗೆ ಹೇಗೆ ಇನ್ನೂ ಹೆಚ್ಚಿಸಬಹುದು ಎನ್ನುವುದನ್ನೂ ತಿಳಿಸುತ್ತದೆ ಪುಸ್ತಕದ ಕೆಲವು ಸದ್ವಾಕ್ಯಗಳು ಇದು ಸಂಘಟನೆಯ ಸಹಕಾರದ ಸಮಯವಾಗಿದೆ ಒಟ್ಟಾಗಿ ಹಾರಿದ ಪಕ್ಷಿಗಳು ಬಲೆಯನ್ನೇ ಹೇಗೆ ಹಾರಿಸಿಕೊಂಡು ಹೋಗುವುದೋ ಒಂದೊಂದು ಇಟ್ಟಿಗೆಯಿಂದ ದೊಡ್ಡ ಕಟ್ಟಡ ನಿರ್ಮಾಣ ಮಾಡುತ್ತೇವೆಯೋ ಒಂದೊಂದು ಎಳೆಯನ್ನು ಸೇರಿಸಿ ಮಾಡಿದ ಹಗ್ಗವು ಹೇಗೆ ಆನೆಯನ್ನೇ ಹಿಡಿದಿರಬಹುದೋ ಹಾಗೆಯೇ ಪರಿವರ್ತನಾಶೀಲ ಜನರನ್ನು ಸೇರಿಸಿ ಅವರ ಶಕ್ತಿಯನ್ನು ಹೆಚ್ಚಿಸಿದರೆ ಅವರು ಭೂಮಿಯ ಮೇಲೆ ಸ್ವರ್ಗವನ್ನೇ ತರಬಲ್ಲರು ಗಾಯತ್ರಿ ಪರಿವಾರವು ಇಂತಹ ಜನರ ಇಂತರನ್ನು ಒಂದುಗೂಡಿಸುವ ಕುಟುಂಬವಾಗಿದೆ ಈ ಪರಿವರ್ತನಾಶೀಲ ಜನರ ಮಧ್ಯೆ ಜನ್ಮ ಜನ್ಮಾಂತರದ ನಂಟು ಬೇರೆ ಬೇರೆ ಕುಟುಂಬಗಳಲ್ಲಿ ಇದ್ದರೂ ಅವರ ನಡುವಿನ ಬಂಧವು ಯಾವುದೋ ದಿವ್ಯ ಶಕ್ತಿ ಪ್ರೇರಣೆ ಮಹಾಕಾರ್ಯಕ್ಕಾಗಿ ಅವರನ್ನು ಹತ್ತಿರ ಸೇರಿಸುತ್ತಿದೆ ಎಂದು ತಿಳಿಸುತ್ತದೆ ಆದರ್ಶಗಳನ್ನು ನಿಷ್ಠಾಪೂರ್ವಕವಾಗಿ ಪಾಲಿಸುವುದು ಆಸ್ತಿಕತೆ ಆಧ್ಯಾತ್ಮ ಧಾರ್ಮಿಕತೆಯ ಬಗ್ಗೆ ಆಳವಾದ ನಂಬಿಕೆ ತಮ್ಮ ಮೌಲ್ಯವನ್ನು ತಿಳಿದು ಭಗವಂತ ನೀಡಿದ ಸಾಮರ್ಥ್ಯವನ್ನು ಸತ್ಕಾರ್ಯಗಳಿಗೆ ಬಳಸುವುದು ಇವುಗಳ ಅವಶ್ಯಕತೆಯಿದೆ ಪುಸ್ತಕದ ಬಿಂದುಗಳು ಯುಗಸಂಧಿ ಪುರಶ್ಚರಣೆಯ ಸಮಯ ಅವಶ್ಯಕತೆಗೆ ತಕ್ಕಂತೆ ಜವಾಬ್ದಾರಿ ದೈವಿ ಸಹಾಯವೂ ಅವಶ್ಯಕ ನಮ್ಮ ಸಾಮರ್ಥ್ಯವನ್ನು ತೋರುವ ಸಮಯ ಮೇಲೇಳುವವರು ಒಂದಾಗಲಿ ಈ ಪುಸ್ತಕ ಈಗ ಕೇವಲ ಹಿಂದಿಯಲ್ಲಿದೆ ಇದನ್ನು ಕನ್ನಡಕ್ಕೆ ಅನುವಾದಿಸಲು ನಮಗೆ ಸಹಾಯ ಬೇಕು ನೀವು ಈ ಪುಸ್ತಕದ ಕೆಲವು ಸೂತ್ರಗಳನ್ನು ಅನುವಾದ ಮಾಡಬಲ್ಲರಾದರೆ ನಮ್ಮನ್ನು ಸಂಪರ್ಕಿಸಿ ಲೇಖಕರ ಬಗ್ಗೆ ಪಂಡಿತ ಶ್ರೀರಾಮ ಶರ್ಮಾ ಆಚಾರ್ಯರು ಭಾರತದ ಸ್ವಾತಂತ್ರ್ಯ ಸೇನಾನಿ ಸಮಾಜ ಸುಧಾರಕರು ಮಹಾನ್ ಗಾಯತ್ರಿ ಸಾಧಕರು ಹಾಗೂ ವೈಜ್ಞಾನಿಕ ಆಧ್ಯಾತ್ಮವಾದ ಪ್ರತಿಪಾದನೆಯೊಂದಿಗೆ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ